ತುಮಕೂರು ಜಿಲ್ಲಾ ಪಂಚಾಯತ್ ಸಭೆಯಲ್ಲಿ ಡಿಸಿಎಂಜಿ ಪರಮೇಶ್ವರ್ ಅದೇ ರೀತಿಯಾಗಿ ಬಿಜೆಪಿ ಶಾಸಕನ ನಡುವೆ ಟಾಕ್ ವಾರ್ ನಡೆದಿದೆ. ಬಿಜೆಪಿ ಶಾಸಕ ಮಾಧುಸ್ವಾಮಿ ಮಾತಿಗೆ ಸಿಡಿದೆದ್ದಿದ್ದಾರೆ ಜಿ ಪರಮೇಶ್ವರ್. ಡಿಸಿಎಂ ಪರಮೇಶ್ವರ್ ಮೇಲೆ ಬಿಜೆಪಿ ಶಾಸಕ ಮಾಧುಸ್ವಾಮಿ ಹಾರಿ ಹಾಯ್ದಿದ್ದಾರೆ. ಡೋಂಟ್ ಟಾಕ್ ಲೈಕ್ ದ್ಯಾಟ್ ಅಂತ ಮಾಧುಸ್ವಾಮಿಗೆ ತಿರುಗೇಟನ್ನ ಕೊಟ್ಟಿದ್ದಾರೆ ಜಿ ಪರಮೇಶ್ವರ್. ಒಂದ್ ಕಡೆಯಲ್ಲಿ ನಿಮ್ಮ ಬೇಜವಾಬ್ದಾರಿಯಿಂದಾಗಿ ಜಿಲ್ಲೆಯಲ್ಲಿ ಕೆಲಸ ನಡೀತಾ ಇಲ್ಲ, ಅಧಿಕಾರಿಗಳು ಕಿಮ್ಮತ್ತು ಕೊಡ್ತಾ ಇಲ್ಲ, ಹೇಳಿದ ಕೆಲಸ ಮಾಡ್ತಾ ಇಲ್ಲ ಅಂತ ಡಿಸಿಎಂ ಕಡೆಗೆ ಬೆಚ್ಚು ಮಾಡಿ ತೋರಿಸಿದ್ದಾರೆ ಶಾಸಕ ಮಾಧುಸ್ವಾಮಿ. ಅಷ್ಟೇ ಅಲ್ಲ, ತಮ್ಮ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ತುಮಕೂರು ಜಿಲ್ಲಾ ಪಂಚಾಯತ್ ಸಭೆಯಲ್ಲಿ ನಡೆದಿರುವಂತಹ ಟಾಕ್ ವಾರ್ ಇದು. ಬಿಜೆಪಿ ಶಾಸಕ ಮಾಧುಸ್ವಾಮಿ ಮಾತಿಗೆ ಆ ನಂತರದಲ್ಲಿ ಡಿಸಿಎಂ ಪರಮೇಶ್ವರ್ ಕೂಡ ಸಿಡಿದೆದ್ರು. ಡೋಂಟ್ ಟಾಕ್ ಲೈಕ್ ದ್ಯಾಟ್ ಅಂತ ಮಾಧುಸ್ವಾಮಿಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಶಾಸಕರನ್ನ ಬಿಟ್ಟು ಬರ ಪರಿಶೀಲನಾ ಸಭೆಯನ್ನ ಜಿ ಪರಮೇಶ್ವರ್ ನಡೆಸಿದ್ರು. ನೀತಿ ಸಂಹಿತೆಯ ನೆಪವನ್ನ ಹೇಳಿಕೊಂಡು ಶಾಸಕರಿಗೆ ಆಹ್ವಾನವನ್ನ ನೀಡದೆ ಸಭೆಯನ್ನ ನಡೆಸಲಾಗಿತ್ತು. ಸಭೆಗೆ ಕರೆಯದೇ ಇದ್ದದಕ್ಕೋಸ್ಕರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಶಾಸಕರಾಗಿರುವ ಮಾಧುಸ್ವಾಮಿ. ಅದೇ ರೀತಿಯಾಗಿ ನಾಗೇಶ್, ತುಮಕೂರು ಜಿಲ್ಲಾ ಪಂಚಾಯತ್ ಸಭೆಯಲ್ಲಿ ಡಿಸಿಎಂ ಜಿ ಪರಮೇಶ್ವರ್ ಮತ್ತು ಬಿಜೆಪಿ ಶಾಸಕರ ನಡುವೆ ಟಾಕ್ ವಾರ್ ನಡೆದಿದೆ. ಡಿಸಿಎಂ ಜಿ ಪರಮೇಶ್ವರ್ ಮೇಲೆ ಬಿಜೆಪಿ ಶಾಸಕ ಮಾಧುಸ್ವಾಮಿ ಹಾರಿ ಹಾಯ್ದಿದ್ದಾರೆ. ನಿಮ್ಮ ಬೇಜವಾಬ್ದಾರಿಯಿಂದಾಗಿ ತುಮಕೂರು ಜಿಲ್ಲೆಯಲ್ಲಿ ಯಾವೊಂದು ಕೆಲಸ ಕೂಡ ನಡೀತಾ ಇಲ್ಲ, ಅಧಿಕಾರಿಗಳು ನಮಗೆ ಕಿಮ್ಮತ್ತು ಬೆಲೆ ಕೊಡ್ತಾ ಇಲ್ಲ, ಹೇಳಿದ ಕೆಲಸವನ್ನ ಯಾವೊಬ್ಬ ಅಧಿಕಾರಿಗಳು ಕೂಡ ಮಾಡ್ತಾ ಇಲ್ಲ ಅಂತ ಬುಟ್ ಮಾಡಿ ತೋರಿಸಿದ್ದಾರೆ ಡಿಸಿಎಂ ಕಡೆಗೆ. ಶಾಸಕ ಮಾಧುಸ್ವಾಮಿ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಇದಕ್ಕೆ ಪ್ರತ್ಯುತ್ತರವನ್ನ ನೀಡಿದಂತಹ ಜಿ ಪರಮೇಶ್ವರ್ ಇವರ ಮಾತಿಗೆ ಸಿಡಿದೆದ್ದಿದ್ದಾರೆ. ಡೋಂಟ್ ಟಾಕ್ ಲೈಕ್ ದ್ಯಾಟ್, ಈ ರೀತಿ ನೀವು ಮಾತನಾಡಬೇಡಿ ಅಂತ ತಿರುಗೇಟನ್ನ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಶಾಸಕರನ್ನ ಬಿಟ್ಟು ಬರ ಪರಿಶೀಲನಾ ಸಭೆಯನ್ನು ಕೂಡ ಜಿ ಪರಮೇಶ್ವರ್ ನಡೆಸಿದ್ರು. ಎಲ್ಲ ವಿಚಾರಗಳಿಂದಾಗಿ ಇವತ್ತು ಸಭೆಯಲ್ಲಿ ಆಕ್ರೋಶ ಭುಗಿಲೆದ್ದಿತ್ತು. ಇಂಡಿಯಾ
Your responsibility has made this district to go to dogs. ನಿಮ್ಮ ಬೇಷ ಅಂತಾರೆ ಇಲ್ಲನ ಸಂಭಾಷಣೆ ಮಾಡ್ತಾರೆ ಸುಮ್ಮನೆ ಅವೆಲ್ಲ ಯೋಜನೆ ಮಾಡ್ತಾರೆ ಸ್ವಾಮಿ ಡೋಂಟ್ ಡೋಂಟ್ ಟಾಕ್ ಲೈಕ್ ದಟ್ ನೋ ಸ್ವಾಮಿ ಪ್ಲೀಸ್ ಡೋಂಟ್ ಟಾಕ್ ಲೈಕ್ ದಟ್ ಯು ಡೋಂಟ್ ಟಾಕ್ ಲೈಕ್ ದಟ್ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ತುಮಕೂರು ರಿಪೋರ್ಟರ್ ಮಹಂತೇಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಹಂತೇಶ್, ಸಭೆಯ ಚಿತ್ರಣವನ್ನ ನಾವು ಗಮನಿಸ್ತಾ ಇದೀವಿ, ಹಾಗಾದ್ರೆ ಶಾಸಕರನ್ನ ಬಿಟ್ಟು ಬರ ಪರಿಶೀಲನಾ ಸಭೆಯನ್ನ ಜಿ ಪರಮೇಶ್ವರ್ ಅವರು ನಡೆಸಿದ್ದಕ್ಕೆ ಈ ರೀತಿಯಾಗಿ ಆಕ್ರೋಶ ಭುಗಿಲೇಳ್ತಾ, ಏನ್ ಕಾರಣ ಇಷ್ಟೆಲ್ಲ ಅಸಮಾಧಾನಕ್ಕೆ ಅಂತ? ಶಮೀರಾ, ಇವತ್ತು ತುಮಕೂರು ಜಿಲ್ಲಾ ಪಂಚಾಯತಿಯಲ್ಲಿ ಕೇಳಿ ಸಭೆಯನ್ನ ಕರೆಯಲಾಗಿತ್ತು. ಎಲ್ಲಾ ಶಾಸಕರು ಮತ್ತೆ ಸಚಿವರ ಒಂದು ಡಿಸಿಎಂ ಅವರ ನೇತೃತ್ವದಲ್ಲಿ ಒಂದು ಸಭೆ ನಡೀತಿತ್ತು. ಏನು, ಕಳೆದ ತಿಂಗಳು ಇದೇ ಒಂದು ಜಿಲ್ಲಾ ಪಂಚಾಯತಿಲಿ ಬರ ಪ್ರಗತಿ ಪರಿಶೀಲನಾ ಸಭೆಯನ್ನ ಡಿಸಿಎಂ ಅವರು ನಡೆಸಿದ್ರು. ಕೇವಲ ಅಧಿಕಾರಿಗಳನ್ನ ಇಟ್ಕೊಂಡು ಏನು ಸಭೆ ನಡೆಸಲಾಯಿತು. ಆ ಒಂದು ಸಭೆಗೆ ಯಾವುದೇ ಶಾಸಕರಿಗೆ ಏನು ಆಹ್ವಾನವನ್ನ ನೀಡಿರಲಿಲ್ಲ. ಈ ಒಂದು ಕಾರಣಕ್ಕೆ ಏನು, ಅಧಿಕಾರಿಗಳನ್ನ ಇಟ್ಕೊಂಡು ನೀವು ಸಭೆ ನಡೆಸೋದೇ ಆದ್ಯ ಆದ್ರೆ ನಮ್ಮನ್ನ ಜನರು ಯಾಕೆ ಆಯ್ಕೆ ಮಾಡಿದ್ದಾರೆ, ಮತ್ತೆ ಅಧಿಕಾರಿಗಳು ಕೊಡುವಂತಹ ಏನು ಮಾಹಿತಿ ಏನಿರುತ್ತೆ ಅದು ವಾಸ್ತವಕ್ಕೆ ದೂರ ಇರುತ್ತೆ. ಅದು ನೀವು ಯಾವ ರೀತಿಯಾಗಿ ಪರಿಶೀಲನೆ ಮಾಡ್ತೀರಾ, ಆ ರೀತಿಯಾಗಿ ಪರಿಶೀಲನೆ ಮಾಡಿದರೆ ಇರೋದ್ರಿಂದಲೇ ಇವತ್ತು ಜಿಲ್ಲೆಯಲ್ಲಿ ಸಾಕಷ್ಟು ಅಧಿಕಾರಿಗಳು ಏನು ಮಾತು ಕೇಳುತ್ತಿಲ್ಲ. ಇದಕ್ಕೆಲ್ಲ ಬೇಜವಾಬ್ದಾರಿ ಆದಂತಹ ನಿಮ್ಮ ವರ್ತನೆ ಕಾರಣ ಆಗಿರುತ್ತೆ, ಮತ್ತೆ ನೀವೇ ಇದಕ್ಕೆ ಮೂಲ ಎಲ್ಲ ರೆಸ್ಪಾನ್ಸಿಬಲ್ ಕೂಡ ನೀವೇ ಹೊರಬೇಕಾಗತ್ತೆ. ಇವತ್ತು ಜಿಲ್ಲೆಯಲ್ಲಿ ಬರ ಸಾಕಷ್ಟು ತಾಂಡವಾಡ್ತಿರುವಂತದ್ದು ಈವರೆಗೂ ಕೂಡ ಅಧಿಕಾರಿಗಳು ಸಮರ್ಪಕವಾಗಿ ಬರ ಕಾಮಗಾರಿಗಳನ್ನ ಅನುಷ್ಠಾನಕ್ಕೆ ತಂದಿಲ್ಲ. ಅದೆಲ್ಲವನ್ನು ಕೂಡ ನೀವು ಮಾಡಬೇಕಾಗತ್ತೆ ಅನ್ನೋ ಒಂದು ಮಾತನ್ನ ಮಾಧುಸ್ವಾಮಿ ಅವರು ಹೇಳಿದಂತದ್ದು. ಈ ಮಾತಿಗೆ ಏನು ಡಿಸಿಎಂ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಇಲ್ಲ, ನೀವು ಆ ರೀತಿಯಾಗಿ ಮಾತಾಡೋದು ಸರಿಯಲ್ಲ, ನೀವು ಆ ರೀತಿಯಾಗಿ ಮಾತಾಡಬಾರ್ದು ಅನ್ನೋ ಒಂದು ಮಾತನ್ನ ಹೇಳಿರುವಂತದ್ದು. ವಿಶೇಷವಾಗಿ ಈ ಒಂದು ಏನು ಲೋಕಸಭೆ ಚುನಾವಣೆ ಆದ ಬಳಿಕ ಮಾಧುಸ್ವಾಮಿ ಅವರು ಸರ್ಕಾರಕ್ಕೆ ಒಂದು ಮನವಿಯನ್ನ ಮಾಡಿರ್ತಾರೆ ಮತದಾನದ ಬಳಿಕ. ಎಸ್, ಥ್ಯಾಂಕ್ ಯು ಮಹಂತೇಶ್, ತಮ್ಮೆಲ್ಲ ಡೀಟೇಲ್ಸ್ಗೆ.